ಹಾಯ್, ಎಲ್ರಿಗೂ ನಮಸ್ಕಾರ. ಸುಮಾ ಕುಮಾರ್ ಕನ್ನಡ ಬ್ಲಾಗ್ಸಿಗೆ ಸ್ವಾಗತ. ಇವತ್ತು ಬಂದು ಮಂಗಳವಾರ, ಇವತ್ತು ಗೌರಿ ಹಬ್ಬ. ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಮ್ಮ ಸೈಡು ಇಲ್ಲಿ ಗೌರಿ ಹಬ್ಬನ ಆಚರಿಸಲ್ಲ, ಗಣೇಶ ಹಬ್ಬ ಮಾತ್ರ ಆಚರಿಸ್ತಾರೆ. ಗಣೇಶ ಹಬ್ಬದ ದಿನವೇ ಗೌರಿನೂ ಮತ್ತು ಗಣೇಶನೂ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಅಷ್ಟೇ ಇಲ್ಲಿ ಮಾಡೋದು. ಇಲ್ಲಿ ಏನು ಜಾಸ್ತಿಯಾಗಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಆಚರಿಸಲ್ಲ. ಎಲ್ಲ ಕಡೆಯೂ ಒಂದೊಂದು ಬೀದಿಲಿ ಒಂದೊಂದು ಗಣಪತಿಯನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಮನೇಲಿ ಯಾರೂ ಪೂಜೆ ಮಾಡಲ್ಲ, ಮಾಮೂಲಿ ಪೂಜೆನೇ ಮಾಡ್ತಾರೆ. ಇವತ್ತು ಬಂದು ಮಂಗಳವಾರ, ಬೆಳಗ್ಗೆಯಿಂದ ತುಂಬ ತಲೆನೋವು, ಅದಕ್ಕೆ ಯಾವುದೇ ವಿಡಿಯೋನ ಮಾಡಿರಲಿಲ್ಲ. ಮಧ್ಯಾಹ್ನ ಎಲ್ಲ ಅಡುಗೆ ಎಲ್ಲ ಆಯಿತು, ಅಡುಗೆ ಇವಾಗ ಏನೂ ಮಾಡೋದಿಲ್ಲ. ಅದಕ್ಕೋಸ್ಕರ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ಮಳೆ ಈ ಕಡೆ, ಇವಾಗಲೂ ಮಳೆ ಬರ್ತಾ ಇದೆ, ಇವಾಗಲೂ ಮಳೆ ಬರ್ತಾ ಇದೆ. ಅದಕ್ಕೋಸ್ಕರ ಮಂಡಕ್ಕಿ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಮಂಡಕ್ಕಿ ಮಾಡಿಕೊಂಡು ಒಂದು ಲೋಟ ಟೀ ಕುಡಿದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ ಅಂತ. ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿದೆ, ಮಂಡಕ್ಕಿ ಮಾಡೋಣ ಅಂತ ಹೇಳಿ ಮಂಡಕ್ಕಿ ತರಿಸಿದ್ದೀನಿ. ಅದರ ರೆಸಿಪಿನ ತೋರಿಸ್ತೀನಿ, ಬನ್ನಿ. ನಿಮಗೂ ಗೊತ್ತಿರುತ್ತೆ, ಆದರೆ ನಮ್ಮನೇಲಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು 2 ಲೀಟ್ರ್ ಮಂಡಕ್ಕಿಗೆ ಇಷ್ಟು ಸಾಕಾಗುತ್ತೆ. ಅಲ್ಲಿ ತುಂಬ ಕತ್ಲೆ ಕತ್ಲೆ ಥರ ಅಂತ ಅನ್ನಿಸ್ತಾ ಇದೆ, ಯಾಕಪ್ಪ ಅಂದರೆ ಲೈಟಿನ ಬೆಳಕು ಅಲ್ಲಿ ಚೆನ್ನಾಗಿ ಬೀಳೋದಿಲ್ಲ, ಅದಕ್ಕೋಸ್ಕರ ನೀಟಾಗಿ ಕಾಣಿಸ್ತಾ ಇಲ್ಲ. ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ. ಏನಪ್ಪ ಅಂತಂದರೆ ಇದು ಬಂದು ಮಂಗಳವಾರದ ವ್ಲಾಗು. ನನಗೆ ಬುಧವಾರ ಯಾವುದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಹಬ್ಬದ ದಿನ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಯಾವುದೇ ವ್ಲಾಗ್ ನಾನು ಮಾಡಿಲ್ಲ. ಗಣಪತಿ ಹಬ್ಬದ್ದು ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಗಣಪತಿ ಬಿಡುವಾಗ ನಾನು ತೋರಿಸ್ತೀನಿ ವಿಡಿಯೋನ. ಎಲ್ರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಮುಗಿದ ಮೇಲೆ ಹೇಳ್ತಾ ಇದ್ದೀನಿ. ನಿನ್ನೆ ನನಗೆ ಏನು ಮಾಡೋಕ್ಕಾಗಲಿಲ್ಲ, ಯಾವುದೇ ವಿಡಿಯೋನೂ ಮಾಡಿಲ್ಲ ಗಣಪತಿ ಹಬ್ಬದ್ದು. ನಾನು ಹಬ್ಬ ಮಾಡಿದ್ದೀವಿ ಚೆನ್ನಾಗಿ, ಅಮ್ಮನ ಮನೆಯಲ್ಲಿ ಹಬ್ಬ ಮಾಡಿದ್ದು, ಆದರೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇದು ಮಂಗಳವಾರ ಮಾಡಿದ್ದ ವ್ಲಾಗು ಇವತ್ತು ಹಾಕ್ತಾ ಇದ್ದೀನಿ. ತುಂಬ ಕತ್ಲು ಕತ್ಲು ಥರ ಅನ್ನಿಸ್ತಾ ಇದೆ. ಒಂದು ರಿಂಗ್ ಲೈಟ್ ತೊಗೋಬೇಕು, ದುಡ್ಡಾದಾಗ ತಗೋತೀನಿ. ಅಲ್ಲಿವರೆಗೂ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ತಾನೇ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟು ಸರಿಯಾಗಿ ವಿಡಿಯೋದ ಬಗ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ಯಾವ ಥರ ನಾನು ಮಾಡಬೇಕು ಅಂತ. ನನಗೆ ಇನ್ನೂ ಯಾವ ಥರನೂ ಯಾರೂ ಪರಿಚಯ ಆಗಿಲ್ಲ ಯೂಟ್ಯೂಬಲ್ಲಿ, ಹೇಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಹಾಗೆ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೇ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲಾಸ್ಟಲ್ಲಿ ಅಪ್ಪು ಫೋಟೋ ಇರೋದು ಮತ್ತು ಗಣಪತಿ ಇರೋದು ಫೋಟೋನ ಆ್ಯಡ್ ಮಾಡ್ತೀನಿ. ಆ ಥರದ ಗಣಪತಿನ ಇಟ್ಟಿದ್ದಾರೆ ನಮ್ಮ ಊರಲ್ಲಿ ಸ್ವಲ್ಪ ದೂರ ಮುಂದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆ ಥರ ಫೋಟೋ ಇದು ಇಟ್ಟಿದ್ದಾರೆ ಗಣಪತಿ. ಅದನ್ನು ನೋಡಿ ನನಗೆ ತುಂಬ ಇಷ್ಟ ಆಗಿಬಿಟ್ಟು ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಬರೀ ಫೋಟೋ ಅಷ್ಟೇ ಹಾಕಿದ್ದೀನಿ. ಅದಿನ್ನೂ 40-45 ದಿನ ಇರುತ್ತೆ ಗಣಪತಿ, ಅಷ್ಟರಲ್ಲಿ ಯಾವಾಗಾದರೂ ಒಂದು ಸರಿ ವಿಡಿಯೋ ಮಾಡಿ ತೋರ್ಸೋಕ್ಕಾದರೆ ತೋರಿಸ್ತೀನಿ. ಪ್ಲೀಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ಲೀಸ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಬಂದು ಮಂಡಕ್ಕಿ ರೆಸಿಪಿ. ಮಂಡಕ್ಕಿ ರೆಸಿಪಿಯಲ್ಲಿ ಮಾಮೂಲಿ ಹಾಕೋದನ್ನೇ ಎಲ್ಲ ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು
ಇಡೋದಷ್ಟೇ. ಅರಶಿನ ಪುಡಿ ಹಾಕಬಾರ್ದು. ಅರಶಿನ ಪುಡಿ ಹಾಕದೇ ಮಂಡಕ್ಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮಂಡಕ್ಕಿ ರೆಸಿಪಿಗೆ ಅರಶಿನದ ಪುಡಿ ಹಾಕ್ತಾ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಇದನ್ನು ಯಾವುದೇ ಯೂಟ್ಯೂಬಲ್ಲಿ ಆಗಲಿ ಎಲ್ಲೇ ಆಗಲಿ ನೋಡಿ ಕಲ್ತಿದ್ದಲ್ಲ. ಹಾಗೆ ಒಂದಿನ ಅರಶಿನದ ಪುಡಿ ಹಾಕೋದನ್ನು ಮರ್ತೋಗ್ಬಿಟ್ಟು ಹಾಗೆ ಮಾಡಿದ್ದೆ. ಆವಾಗ ತಿಂದು ನೋಡಿದಾಗ ತುಂಬ ಟೇಸ್ಟ್ ಅನ್ನಿಸ್ತು. ನಾನು ಆವಾಗಿಂದ ಇದೇ ಥರನೇ ಮಂಡಕ್ಕಿನ ಮಾಡೋದು. ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ. ಫೈನಲಿ ಈ ಥರ ಕಾಣಿಸುತ್ತೆ. ಈ ಥರ ಎಲ್ಲ ಆದಮೇಲೆ ಪಕ್ಕದಲ್ಲಿ ಮಂಡಕ್ಕಿನ ತೊಗೊಂಬಂದಿಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಆರಿಸಿ ಎಲ್ಲ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಹುಳಿ ಹಾಕಿ ಕಲಸ್ಬೇಕು. ಕಲಸಿದ ಮೇಲೆ ಈ ಥರ ಆಗುತ್ತೆ. ಅದಾದಮೇಲೆ ಎಲ್ಲ ಮಾಡ್ತಾ ಇದ್ದಂಗೆ ನಮ್ಮ ಮನೆಯವರು ಬಂದರು. ಹಾಗೆ ತುಂಬ ಮಳೆ ಬರ್ತಾ ಇತ್ತಲ್ಲ, ಬಂದರು. ಅಷ್ಟೊತ್ತಿಗೆ ಟೀ ಇಟ್ಟಿದ್ದೆ. ಬಂದು ಅವರು ಎಲ್ಲ ತಲೆಯೆಲ್ಲ ಒರೆಸ್ಕೊಂಡು ಇದು ಮಾಡ್ಕೊತಾ ಇದ್ದಾರೆ. ಆಮೇಲೆ ರೆಡಿಯಾಗಿದೆ ನೋಡಿ. ಎರಡು ಲೋಟ ಟೀ, ದೊಡ್ಡದು ನನಗೆ, ಸಣ್ಣದು ನಮ್ಮ ಮನೆಯವರಿಗೆ. ಮಂಡಕ್ಕಿ ತಿಂತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ನಾಚಿಕೆ ವಿಡಿಯೋದಲ್ಲಿ ಬರೋಕ್ಕೆ. ಇದೇ ಫೋಟೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.